ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜನರ ಪರವಾಗಿರತಕ್ಕಂತದ್ದು ಬಿಜೆಪಿ ಅವರ ಕಾರ್ಪೊರೇಟ್ ಬಾಡಿಗಳಿಗೆ ಅಲ್ಲ ನಾವು ಕಾರ್ಪೊರೇಟ್ ಬಾಡಿಗಳು ಇವರು ಬಂದ ಮೇಲೆ 12 ಲಕ್ಷ ಕೋಟಿ ಜಾಸ್ತಿ ಆಗಿಬಿಡದ ಆದಾಯ ಅವರ ಮೇಲೆ ಹಾಕಿ ತೆರಿಗೆನ 12 ಲಕ್ಷ ಕೋಟಿ ಜಾಸ್ತಿ ಆಗಿದೆಲ್ಲ ಅವರ ಮೇಲೆ ಹಾಕಿದ್ರಿ ಬರಿ ನೀವು 5% ಹಾಕಿದ್ರೆ 60,000 ಕೋಟಿ ಬರ್ತದಲ್ಲ ವರ್ಷಕ್ಕೆ ತೆರಿಗೆ ಕಮ್ಮಿ ಮಾಡಿ ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ತೆರಿಗೆ ಕಮ್ಮಿ ಮಾಡಿ ಅಲ್ಲಿ ಮಾಡಲ್ಲ ಈ ನರೇಂದ್ರ ಮೋದಿ ಯಾವಾಗಲೂ ಕಾರ್ಪೊರೇಟ್ ಬಾಡಿಗಳ ಪರ ಇರೋರು ಶ್ರೀಮಂತರ ಪರ ಇರೋರು ಬಂಡವಾಳಶಾಹಿಗಳ ಪರ ಇರೋರು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ ಬಗ್ಗೆ ಚಿಂತನೆ ಮಾಡೋದು ರೈತರ ಬಗ್ಗೆ ಚಿಂತನೆ ಮಾಡೋದು ಮಹಿಳೆಯರ ಬಗ್ಗೆ ಚಿಂತನೆ ಮಾಡೋದು ಕಾರ್ಮಿಕರ ಬಗ್ಗೆ ಚಿಂತನೆ ಮಾಡೋದು ಬೀದಿ ವ್ಯಾಪಾರಿಗಳ ಬಗ್ಗೆ ಚಿಂತನೆ ಮಾಡೋದು ಆಟೋ ಓಡಿಸೋರ ಬಗ್ಗೆ ಚಿಂತನೆ ಮಾಡೋದು ಮ್ಯಾಕ್ಸ್ ಕ್ಯಾಬಿ ಓಡಿಸು ಕ್ಯಾಬ್ ಓಡಿಸೋರ ಬಗ್ಗೆ ಚಿಂತನೆ ಮಾಡೋದು ನಾವು ಬಡವರ ಪರವಾಗಿ ಮೊದಲಿನಿಂದ ಇರತಕ್ಕಂತವರು ಹಾಗಾಗಿ ಇವತ್ತು ಬಡವರು ರೈತರು ಸಾಮಾನ್ಯ ಜನ ಕಷ್ಟ ಸಿಕ್ಕಾಕೊಂಡಿದ್ದಾರೆ ಅವರ ದುನಿಯಾಗಿ ಅವರ ಪರವಾಗಿ ಹೋರಾಟವನ್ನ ಮಾಡುತ್ತಾ ಇದ್ದೀವಿ ಇದು ನಿರಂತರವಾದಂತ ಹೋರಾಟ ಈ ಬಿಜೆಪಿ ಸರ್ಕಾರನ ಕಿತ್ತು ಒಗೆಯುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಯಾಕಂದ್ರೆ ಇದು ತೊಲಗಿದ್ರೆ ಮಾತ್ರ ಜನರಿಗೆ ನೆಮ್ಮದಿ ಸಿಕ್ಕದು ಇದು ಎಷ್ಟು ಜಲ್ದಿ ತೊಲಗಿದ್ರೆ ಸಾಕು ಯಾಕಂದ್ರೆ ಜನ ಪಾಪ ಕಷ್ಟ ಅನುಭವಿಸ್ತಾ ಇದ್ದಾರೆ ನೋವು ಅನುಭವಿಸ್ತಾ ಇದ್ದಾರೆ ಅದರ ಬೀದಿ ಬರಕ ಆಯ್ತಾ ಇಲ್ಲ ಅವರ ಕೈಯಲ್ಲಿ ಯಾಕಂದ್ರೆ ಈ ಕೋವಿಡ್ ಗೈಡ್ಲೈನ್ಸ್ ಬೇರೆ ಇದೆ ಅವರನ್ನ ಹಿಡಿದು ಕೇಸ್ಗಳು ಆಗ್ತಾರೆ ಅವರ ಮೇಲೆ ಪ್ರತಿಭಟನೆ ಮಾಡಿದ್ರೆ ದೇಶ ವಿರೋಧಿ ದೇಶ ದ್ರೋಹಿಗಳು ಅಂತ ಕರೀತಾರೆ ಇಂತ ಬಿಜೆಪಿ ಸರ್ಕಾರ ಇಂತ ಕೆಟ್ಟ ಸರ್ಕಾರ ನನ್ನ ರಾಜಕೀಯ ಜೀವನದಲ್ಲಿ 40 ವರ್ಷಗಳಿಂದ ಇಷ್ಟು ಕೆಟ್ಟ ಸರ್ಕಾರ ನಾನು ನೋಡೇ ಇರಲಿಲ್ಲ ದಿ ಮೋಸ್ಟ್ ಕ್ರೂಯಲ್ ಗವರ್ನಮೆಂಟ್ ಅದಕ್ಕೆ ನಾನು ಹೇಳಿದೆ ದೇ ಆರ್ ಮೇಕಿಂಗ್ ಕ್ರಿಮಿನಲ್ ಲೂಟ್ ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ನೀವು ಕಾಂಗ್ರೆಸ್ ಕೂಡ ಕ್ರಿಮಿನಲ್ ಲೂಟ್ ಮಾಡಿದ್ರು 47 ರೂಪಾಯಿ ಇದ್ದವರು ಕ್ರಿಮಿನಲ್ ಲೂಟ 46 ರೂಪಾಯಿ ಡೀಸೆಲ್ ಬೆಲೆ ಇದ್ದವರು ಕ್ರಿಮಿನಲ್ ಲೂಟ ಅಥವಾ 100 ರೂಪಾಯಿ ಇರೋರು ಕ್ರಿಮಿನಲ್ ಲೂಟ ಯು ಮಸ್ಟ್ ಆನ್ಸರ್ ದಿಸ್ 100 ರೂಪಾಯಿ ಡೀಸೆಲ್ ಬೆಲೆ ಆಗಿರೋದು ಬಿಜೆಪಿ ಅವರ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ 46 ರೂಪಾಯಿ 47 ರೂಪಾಯಿ ಯಾರದಪ್ಪ ಕ್ರಿಮಿನಲ್ ಲೂಟು